ಆಗ್ತಾ ಇದ್ರೆ ಇನ್ನೊಂದು ಕಡೆ ಇದೆ ಬೆಳಗಾವಿಯಲ್ಲೇ ಬೆಳಗಾವಿ ಉಸ್ತುವಾರಿ ಸಚಿವರದ್ದೇ ಎಡವಟ್ಟು ಕೂಡ ಆಗಿದೆ ಸಚಿವರ ಸ್ವಾಗತಕ್ಕೆ ಅಲ್ಲಿ ಜನಸಮೂಹವೇ ಸೇರಿ ಹೋಗಿತ್ತು ಇಂತಹ ಸಂದರ್ಭದಲ್ಲಿ ಭರ್ಜರಿ ಸ್ವಾಗತಗಳು ಎಲ್ಲವೂ ಕೂಡ ಬೇಕೀಗ ಸಾಮಾಜಿಕ ಅಂತರ ಇಲ್ಲ ಅಲ್ಲಿ ಕಂಡು ಕಾಣದಂತೆ ಸುಮ್ಮನೆ ನಿಂತುಕೊಂಡಿದ್ರು ಪೊಲೀಸರು ಒಂದ ಕಡೆ ಎಲ್ಲರೂ ಕೂಡ ಮೊನ್ನೆ ನಾವು ಗಮನಿಸಿದ್ವಿ ಸಚಿವ ಶ್ರೀರಾಮುಲು ಅವರಿಗೆ ಯಾವ ರೀತಿಯಾಗಿ ಸ್ವಾಗತವನ್ನ ಕೋರಲಾಯಿತು ಎಷ್ಟು ಜನ ಸೇರಿದ್ರು ಅಂತ ಹೇಳಿ ಇಷ್ಟೆಲ್ಲಾ ಸಚಿವರುಗಳು ಇಷ್ಟೆಲ್ಲಾ ಜವಾಬ್ದಾರಿಯನ್ನ ಹೊರತಾ ಇರುವಂತ ಸಚಿವರುಗಳೇ ಈ ತರ ಮಾಡಿದ್ರೆ ಇನ್ನು ಉಳಿದವರ ಕಥೆ ಏನು ಅನ್ನುವಂತ ಪ್ರಶ್ನೆ ಇದೆ ನಾವು ಹೇಳ್ತೀವಿ ಅಥವಾ ಕಾನೂನನ್ನ ಪಾಲನೆ ಮಾಡಬೇಕು ಅಂತ ಹೇಳುವವರೇ ಕಾನೂನನ್ನ ಪಾಲನೆ ಮಾಡದಿದ್ರೆ ಕಾನೂನು ಪಾಲನೆ ಮಾಡಿ ಅಂತ ಹೇಳುವಂತ ನೈತಿಕತೆ ಎಲ್ಲಿರುತ್ತೆ ಅನ್ನೋ ಪ್ರಶ್ನೆ ಕೇಳಬೇಕಂತ ನೋಡ್ತಾ ಇದ್ರೆ ನೋಡಿ ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿರುವಂತ ರಮೇಶ್ ಜಾರಕಿಹೊಳಿ ಅವರನ್ನ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಅಂದ್ರೆ ಅವರಿಗೆ ವೆಲ್ಕಮ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತ ಮಾರ್ಗಸೂಚಿಗಳ ಪಾಲನೆನೇ ಆಗ್ತಾ ಇಲ್ಲ ಎಲ್ಲರೂ ಕೂಡ ಗುಂಪು ಕಟ್ಟಿ ನಿಂತಿದ್ದಾರೆ ಸಾಮಾಜಿಕ ಅಂತರ ಇಲ್ಲ ಮಾಸ್ಕ್ ಗಳು ಇದ್ದರೂ ಕೂಡ ಇಲ್ಲದ ಅನ್ನುವಂತ ರೀತಿಯಲ್ಲಿ ಇರೋದನ್ನ ಗಮನಿಸಬಹುದು ಸಾಮಾಜಿಕ ಅಂತರವನ್ನೇ ಮರೆತು ಬಿಟ್ಟಿದ್ದಾರೆ ವೆಲ್ಕಮ್ ಮಾಡುವಂತ ಬರದಲ್ಲಿ कृषि सचिव बीसी पाटील कोप्पळदल्लि कोविड ल्याब उद्घाटने आयतु बंडि हरलापुरदल्लि आस्पत्रे निर्माण कट्टड कामगारी वीक्षणे कूड नडेयितु आ संदर्भदल्लि सचिव बीसी पाटील भेटी नीडिद्रु आ जागदल्लेल्ल जनजंगुळि सामाजिक अंतरवु कूड अल्लि काणिसिकोळ्ळले इल्ल अधिकारी कार्यकर्तर दंडु सचिवरन्न मुत्तिकोळ्तु अल्लि नीवु नोड्ता इद्दीरा याव रीतियागि जनजंगुळि इदे अंत हेळि कोरोना नियमवन्न मीरिदारे कृषि सचिवरु कूड बीसी पाटील अवरु कूड ಅಲ್ಲಿ ಸಾಮಾಜಿಕ ಅಂತರವನ್ನ ಮರೆತು ಕೊರೋನಾದ ಸಂಕಷ್ಟದ ಇದೆ ಅಥವಾ ಕೊರೋನಾದಿಂದ ಇನ್ನಷ್ಟು ಸಮಸ್ಯೆಗಳು ಆಗ್ತಾ ಇದೆ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನೇ ಈಗ ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಯಾವಾಗ ಲಾಕ್ ಡೌನ್ ಸಡಿಲಿಕೆ ಆಯಿತು ಅದೇ ರೀತಿಯಾಗಿ ಕೊರೋನಾ ಕೂಡ ಸಡಿಲಿಕೆ ಆದ ಹಾಗೆ ಅನ್ನಿಸ್ತಾ ಇದೆ ಅನ್ಸುತ್ತೆ ಎಲ್ಲರಿಗೂ ಕೂಡ ಈ ತರದ ಸಮಸ್ಯೆ ಇದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ ಒಂದ ಕಡೆ ಜನರು ಮರೆತು ಬಿಟ್ರೆ ಅಟ್ಲೀಸ್ಟ್ ಜನರನ್ನು ಎಚ್ಚರಿಸುವಂತ ಪ್ರಯತ್ನಗಳು ಮಾಡಬಹುದು ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಜನಪ್ರತಿನಿಧಿಗಳೇ ಹೇಳುವಂತ ಜನಪ್ರತಿನಿಧಿಗಳೇ ಈ ತರ ಮಾಡಿದ್ರೆ ಹಾಗಾದ್ರೆ ಯಾರಿಗೆ ನ್ಯಾಯ ಇದು ಯಾರು ಯಾರನ್ನ ಕೇಳಬೇಕು ಅನ್ನುವ ಪ್ರಶ್ನೆ ಇದೆ ಆಲ್ಮೋಸ್ಟ್ ಬೆಳಗಾವಿಯ ಸುದ್ದಿ ಇದು ನಾಲ್ಕನೇ ಸುದ್ದಿ ಅಂತ ಅನ್ಕೊಳ್ತೀನಿ ನಾನು ಬೆಳಗಾವಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ ಜಾತ್ರೆ ಹಬ್ಬ ಹರಿದಿನ ಅಂತ ಜನಸಾಮಾನ್ಯರು ಕೂಡ ಸಾಮಾಜಿಕ ಅಂತರವನ್ನ ಮೆರಿತಾ ಅಲ್ಲಿ ಅದರಲ್ಲೂ ಕೂಡ ಮೆರಿಬೇಕಾದಂತಹ ಪರಿಸ್ಥಿತಿಯಲ್ಲಿ ಮರೆಯುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ ಬೆಳಗಾವಿಯಲ್ಲಿ ಮಹಿಳೆಯರು ವಟಸಾವಿತ್ರಿ ವ್ರತವನ್ನ ಮಾಡಿದ್ರು ಮಾಸ್ಕ್ ಹಾಕೊಳ್ಳದೆ ಸಾಮಾಜಿಕ ಅಂತರ ಇಲ್ಲದೆ ಈ ಮಹಿಳೆಯರು ವ್ರತವನ್ನ ಆಚರಿಸಿದ್ರು ವ್ರತ ಎಲ್ಲ ಮಾಡಿ ಯಾರು ಬೇಡ ಅಂತ ಹೇಳಲ್ಲ ಆದ್ರೆ ನಿಮ್ಮ ಆರೋಗ್ಯ ಅಥವಾ ಜೀವ ಇದ್ರೆ ತಾನೇ ಎಲ್ಲವೂ ಕೂಡ ಇರಬೇಕಾಗಿರೋದು ಆಲದ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ವ್ರತವನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನಜಂಗುಳಿ ಇತ್ತು ಎಲ್ಲರೂ ಕೂಡ ಒಬ್ಬರಿಂದ ತಾನು ವ್ರತ ಪೂಜೆ ಮಾಡಬೇಕು ಅನ್ನುವಂತಹ ಬರದಲ್ಲಿ ಸಾಮಾಜಿಕ ಅಂತರವನ್ನೇ ಅಲ್ಲಿ ಮರೆತು ಬಿಟ್ಟಿದ್ದಾರೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿರುವಂತಹ ಮಾರುತಿ ಮಂದಿರದಲ್ಲಿ ಸಾವಿರಾರು ಮಹಿಳಾ ಮಣಿಯರು ಈ ರೀತಿಯಾಗಿ ಸೇರಿ ಪೂಜೆ ಪುನಸ್ಕಾರದಲ್ಲಿ ತೊಡಗಿಕೊಂಡಿದ್ರು ಭಕ್ತಿಯ ಹೆಸರಲ್ಲಿ ಸಾಮಾಜಿಕ ಅಂತರವನ್ನೇ ಮರೆತರು ಈ ಒಂದು ಮಹಿಳಾ ಮಣಿಗಳು ನಿನ್ನೆಯಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಬೆಳಗಾವಿಯಲ್ಲಂತೂ ಮಹಿಳಾ ಮಣಿಗಳು ಈಗ ಒಂದ ಕಡೆ ಕಿಟ್ಟಿಗಂತೋಸ್ಕರ ಇನ್ನೊಂದು ಕಡೆ ಭಕ್ತಿ ಅಂತ ಹೇಳಿ ಪೂಜೆ ವೃತಕ್ಕೆ ಅಂತ ಹೇಳಿ ಈಗ ಸಾಮಾಜಿಕ ಅಂತರವನ್ನೇ ಅಲ್ಲಿ ಮರೆತು ಎಲ್ಲವೂ ಕೂಡ ಕೊರೋನಾ ಇಲ್ವೇನೋ ಅನ್ನುವ ರೀತಿಯಲ್ಲಿ ಈಗ ಗುಂಪು ಗುಂಪಾಗಿ ಸೇರ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಬೈಟ್ ಹೋಗ್ತಾರೆ